कथे मुगिजिते ಅಲ್ಲ ಒಂದು ಶುರುವಿನಲ್ಲೇ ಹೇಳ್ಬಿಡ್ತೀನಿ, ಇಲ್ಲಿ ನೋಡ್ತಾ ಇರೋರಲ್ಲಿ ಯಾರು ಸೋನು ಅಂಕಲ್ಲು ಅಭಿಮಾನಿಗಳಿದ್ದೀರಾ ಆಡಿಯನ್ಸ್ ಇದ್ದೀರಾ ನನಗೆ ಗೊತ್ತಿಲ್ಲ, ಆದರೆ ನನಗೆ ಇವತ್ತು ಅವ್ರ ಮೇಲೆ ತುಂಬ ಕೋಪ ಬಂದಿದೆ. ಇವತ್ತು ಮನೆಯಲ್ಲಿಲ್ಲ, ಎಷ್ಟು ಕೋಪ ಬಂದಿತ್ತು ಅಂದರೆ ಬಾತ್ರೂಮ್ಗೆ ಹೋಗಿ ಬೈದಾಕ್ಬಿಟ್ಟಿದ್ದೀನಿ. ಯಾಕೆ ಗೊತ್ತಾ ನೋಡಿ, ಬೆಳಿಗ್ಗೆ ಆದರೆ ಯೋಗ, ಧ್ಯಾನ, ತಿಂಡಿ, ಕೌನ್ಸ್ಲಿಂಗು ಇದರಲ್ಲಿ ಮುಳುಗೋಯ್ತಾರೆ. ಮಧ್ಯಾಹ್ನ ಪುಸ್ತಕ, ಆಳು ಮೂಳು ಇದರಲ್ಲಿ ಮುಳುಗೋಯ್ತಾರೆ. ಸಂಜೆ 7 ಗಂಟೆ ಆದರೆ ಲೈವಲ್ಲಿ ಕೂತ್ಕೋತಾರೆ, 10 ಗಂಟೆ ಆದರೂ ಮುಗಿಸಲ್ಲ. ಇನ್ನು ಲೈವ್ ಮುಗಿಯೋದು 11 ಗಂಟೆ ಆಗಲಿ, ಹೋಗಲಿ ಲೇಟ್ ಆಯಿತು ಅಂತ ಹೋಟ್ಲಲ್ಲಿ ತಿಂಡಿ ತಂದು ತಿಂತಾರ? ಅವ್ರು ತಿಂದಿದ್ರೂ ಪರವಾಗಿಲ್ಲ, ನನ್ನವ್ರ ಮನೇಲಿ ಇಟ್ಕೊಂಡಾರ ನನಗಾರ ತಂದು ಕೊಡ್ತಾರ? ಇಲ್ಲ, 10 ಗಂಟೆಗೆ ಲೈವ್ ಮುಗಿಲಿ, 11 ಗಂಟೆಗೆ ಲೈವ್ ಮುಗಿಲಿ, ಅವರೇ ಹೋಗಿ ಅಡುಗೆ ಮಾಡಿ ಅವರೇ ಬಂದು ಬಡಿಸಿ ತಿಂತಾರೆ. 1 ರೂಪಾಯಿ ಹೋಟ್ಲಿಗೆ ಖರ್ಚು ಮಾಡಲ್ಲ. ಜಿಪ್ಣ ಅಂದರೆ ಜಿಪ್ಣ ಸೋನು ಅಂಕಲ್ಲು. ನನಗೆ ಹೋಲಿ ಆಚೆ ಹೋಗಿ ಏನಾರು ತಿನ್ಕೊಂಬರೋಣ ಅಥವಾ ಓಡಾಡ್ಕೊಂಬರೋಣ, ಪೊಲೀಸ್ನವ್ರು ನಾಯಿ ಹೊಡೆದಂಗೆ ಹೊಡಿತಾರೆ. ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಸಪ್ಪೆ ಸುರೇಶ ಹೆಂಗೋ ಊರಲ್ಲಿ ಓಡಾಡ್ಕೊಂಡಿದ್ದ, ಏನೋ ಬೆಂಗಳೂರಲ್ಲಿ ಮಾಡೋಣ ಅಂದ್ಕೊಂಬಂದೆ, ಅದೇ ಟೈಮಿಗೆ ಲಾಕ್ಡೌನ್ ಆಗೋಯ್ತು, ಊರಿಗೆ ಹೋಗೋಕ್ಕೆ ಬಸ್ ಇಲ್ಲ, ಆಚೆ ಹೋಗೋಕ್ಕೆ ಪೊಲೀಸ್ನವ್ರು ಬಿಡಲ್ಲ, ಒಳಗಡೆ ಇರೋಕ್ಕೆ ಆಯ್ತಾ ಇಲ್ಲ. ಇಲ್ಲಾಗಿ ತಪ್ಪೇನು ಅಂದರೆ, ನಾನು ಊರಿಂದ ಹಳ್ಳಿಯಿಂದ ಬಂದಾಗ ನಾನು ಹೇಳಿದೆ ಸೋನು ಅಂಕಲ್ಗೆ, ಇಲ್ಲ ಅಂಕಲ್ ನೀವೊಬ್ಬರೇ ಇದ್ದೀರಾ, ನೀವೇನೋ ನಿಮ್ಮ ಕೆಲಸ ಮಾಡ್ಕೊಳ್ತೀರಾ, ನಾನು ಹಾಸ್ಟ್ಲಲ್ಲಿ ಇರ್ತೀನಿ ಅಂತ ಹೇಳಿದೆ. ಇಲ್ಲ ಬಾರಪ್ಪ, ನಾನು ಒಬ್ಬನೇ ಇದ್ದೀನಿ, ನನ್ನ ರೂಮಲ್ಲಿರು, ನಿನಗೊಂದು ಒಳ್ಳೆ ಭವಿಷ್ಯ ಇದೆ, ನಾನು ನಿನಗೆ ದಾರಿ ತೋರಿಸ್ತೀನಿ ಅಂತ. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ದಾರಿ ತೋರಿಸೋದು ಬೇಡ, ನಮ್ಮೂರಿಗೆ ದಾರಿ ಐತೆ, ಬಸ್ ಇಲ್ಲ. ಬಸ್ ಒಂದು ಇದ್ಬಿಟ್ಟಿದ್ರೆ ಸಿದ್ಧಲಿಂಗ ಎದ್ನೋ ಬಿದ್ನೋ ಅಂತ ಹೋಗ್ಬಿಡ್ತಾ ಇದೆ. ತುಂಬ ಏನಾಗ್ಬಿಟ್ಟಿದೆ ಈಗ, ಯಾರಿಗೂ ಹೇಳ್ಕೊಳಕಾಯ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಆಡಿಸಿದಾತ ಬೇಸರ ಮೂಡಿ ಈಗ ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ಸರಿ ಆಯಿತು ಬರೋದು ಬಂದುಬಿಟ್ಟಿದ್ದೀನಿ, ಈ ಲಾಕ್ಡೌನ್ ಮುಗಿದ್ಮೇಲಾದರೂ ನಾನು ಅಂದ್ಕೊಂಡಿದ್ದನ್ನು ಮಾಡೇ ಮಾಡ್ತೀನಿ. ಸಪ್ಪೆ ಸುರೇಶ ಅಂದರೆ ಇಡೀ ಬೇಡ ಬಿಡಿ, ಬಾಯ್ ಸೋನು ಅಂಕಲ್ಗೆ ಏನು ಹೇಳಬೇಡಿ ಆಯಿತಾ, ಬಾಯ್ 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 ಟಾಟಾ ಗುಡ್ ಬಾಯ್ ಗಯಾ.